ನಿಮ್ಮಮ್ಮನ ತಕಾಗ್ದಾ? ಹೂ, ಏನಂತ ಬರ್ದಿದ್ದಾರೆ? ಇನ್ನೇನ್ ಬರೀತಾಳೆ, ನಿಮ್ದು ಇನ್ನೂ ಏನು ವಿಶೇಷ ಇಲ್ವಾ ಅಂತ. ನಾವಿನ್ನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಿದ್ದೀವಿ ಅಂತ ಬರ್ದ್ಬಿಡು. ಹಾ, ಹಾ ಬರಿದ್ರಾಯ್ತು. ಮತ್ತೇನ್ ಬರ್ದಿದ್ದಾರೆ? ಅದೇ ಹಳೆ ಕತೆ. ಅಣ್ಣನ್ಗೆ ಮೊದಲ ಹೆಣ್ಣು ಸುಮ, ಇನ್ನೊಂದು ಹೆಣ್ಣಾಗಿ ಸತ್ತೈತಂತೆ. ಮೂರನೇದು ಹೆಣ್ಣು ಅಂತ ಬಿಜಾರ್ ಮಾಡ್ಕೊಂಡು ಬರ್ದಿದ್ದಾಳೆ. ಏನೋ ನಟರಾಜ, ಅದು ಕೊಟ್ಟವ ನೀ ಸುತ್ತೋದಿರ್ಲಿ. ವೆರಿ ಗುಡ್, ವೆರಿ ಗುಡ್. ಯಾಕೆ ಹೇಳಿದ್ದೀನಿ? ಏನಾಯ್ತು? ಯಾರ್ದು ಕಾಗದ? ಮಂಗಳಂದು. ಮಂಗಳಂದು ಏನಂತೆ? ಅವಳ ಮೊದಲನೇ ಮಗಳು ಸುಮಿತಿ ಹಾಕೊಂಡಂತೆ. ಈ ನುಳಿದಿರೋದು ಸುಶಿ ಒಬ್ಳೆ. ಸುಶಿ, ಹೆಣ್ಣು ಹುಟ್ಟದ ಮನೆ ಹಾಳು, ನಲ್ಲಿ ಹೆಚ್ಚಿದ ಕೆರೆ ಹಾಳು ಅಂತಾರೆ. ಹಾಗೆ ಆಗ್ತಿದೆ ಕಣೋ ನಮ್ಮ ಮನೆ ಕತೆ. ಯಾವ ಗಳಿಗೆ ಸೊಸೆಯಾಗಿ ಮನೆ ಹೋಗ್ಕೊಳೋ ಈ ಮಾರ ಐತಿ, ಮನೆನೇ ತೊಳೆದು ಬಿಡ್ತಿದ್ದಾಳೆ. ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ನೀನೇ ತಾನೇಮ್ಮ ಮೆಚ್ಚಿ ಅವಳನ್ನ ನನ್ನ ಕಟ್ಟಿದ್ದು? ಹೌದು ಕಣು, ಎಲ್ಲ ನಾನೇ ಮಾಡಿದ್ದು, ನನ್ನ ಕರ್ಮ. ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಈ ಸೊಸೆ ಬಂದು ನನ್ನ ಮನೆ ಬೆಳೆಸ್ತಾಳಂತ. ಆದ್ರೆ ಬರೀ ಹೆಣ್ಮಕ್ಳು. ಹೀ ಹುಟ್ಟೋದಕ್ಕೆ ನನ್ನ ಮನೇನೆ ಬೇಕಾಗಿತ್ತ ಅವಕ್ಕೆ? ಎಲ್ಲಿ ಹುಟ್ಟಬೇಕು ಎಲ್ಲಿ ಹುಟ್ಟಬಾರದು ಅನ್ನೋದು ಅವ್ರಿಷ್ಟಾನೇನಮ್ಮ. ಇದೇನೋ ಹೇಳ್ತಿದೀಯಾ ಅಮ್ಮ? ಎಲ್ರಿಗೂ ತಮಗಿಷ್ಟ ಬಂದ ಕಡೆ ತಮಗಿಷ್ಟ ಬಂದ ಹಾಗೆ ಹುಟ್ಟೋ ಅವಕಾಶ ಇದ್ದಿದ್ರೆ ಬಡವ್ರ ಮನೆ ಯಾರು ಹುಟ್ಟಾನೆ ಇರಲಿಲ್ಲ, ಹೆಣ್ಣಾಗಂತೂ ಹುಟ್ಟೋದಕ್ಕೆ ಮೊದಲೇ ಇಷ್ಟಪಡ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಛಾಯ್ಸೇ ಇಲ್ವೇ. ಹೆಂಡಿನ ವಹಿಸ್ಕೊಂಡು ಮಾತಾಡ್ತಿದೀಯಾ? ಎಲ್ಲ ಸುಖ ದುಃಖದಲ್ಲೂ ಸಮಭಾಗಿಯಾಗಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೀನಿ ನೋಡು. ಅದೇ ನಾನು ಒಪ್ತೀನಿ ಕಣು, ಆದ್ರೆ ವಂಶದ ಹೆಸರು ಹೇಳೋದಕ್ಕೆ ಒಂದ್ ಗಣ್ಯಗೂ ಆಗ್ತಿಲ್ವಲ್ಲೋ. ಆಗದೆ ಹೋದ್ರೆ ಅವಳೇನಮ್ಮ ಮಾಡಕ್ಕಾಗತ್ತೆ? ಇಷ್ಟೊಂದು ಆಸ್ತಿ ಪಾಸ್ತಿ ಇರೋ ಹೆಣ್ಮಕ್ಳಿಗೆ ಹಂಚದ್ರಾಯ್ತು. ಏನೋ ನೀ ಹೇಳ್ತಿರೋದು, ಅದ್ ಯಾರ ಮನೆಗೂ ಹೋಗುತ್ತೆ, ನಮ್ದು ಅಂತ ಎಲ್ಲಾಗುತ್ತೆ. ನಾವ್ ಹೋದ್ಮೇಲೆ ಏನಾಗುತ್ತೋ ಏನೋ, ನಮ್ಗೇನ್ ಗೊತ್ತಾಗತ್ತೆ? ಅಯ್ಯೋ ಮೋಕ್ಷ ಕಾಣ್ಸೋರು ಅದು ನಿನ್ನ ಮೂಢ ನಂಬಿಕೆ. ಮೋಕ್ಷ ಸ್ವರ್ಗ ನರಕ ಇವೆಲ್ಲ ಕಂಡಿರೋರು ಯಾರು? ಹೆಚ್ಚಿಗೆ ಮಾತಾಡ್ಬೇಡ, ಅವಳಿಗೆ ಆ ಯೋಗ ಇಲ್ಲ ಅಂತ ಕಾಣುತ್ತೆ. ಈ ಸಾರಿನೂ ಅವಳಿಗೆ ಹೆಣ್ಣೆ ಆದ್ರೆ ಆಸ್ಪತ್ರೆಯಿಂದ ಅವ್ರ ಅಮ್ಮನ ಮನೆಗೆ ಹಾಗೆ ಕಳಿಸ್ಬಿಡು, ನೀನು ಬೇರೆ ಮದುವೆ ಮಾಡ್ತೀನಿ ಅದಕ್ಕೆ ಸಿದ್ಧವಾಗಿ. ಅಮ್ಮ ಹೌದು, ನಂದೊಂದೇ ಮಾತು ನೋಡು, ನಾ ಬದುಕಿರ್ಬೇಕು ಅಂತಂದ್ರೆ ನೀ ಹಾಗೆ ಮಾಡ್ಬೇಕು. ಹೌದು, ಇಲ್ಲದೆ ಇದ್ರೆ ನೀ ಇಷ್ಟ. ನಾನ್ ತಾಯಿ ಇಲ್ಲಿಸ್ಕೊಂಡು ಯಾಕೆ ಇರ್ಬೇಕು? ಎಲ್ಲಾದ್ರೂ ದೇಶ ಅಂತ ಹಾಳಾಗೋಗ್ತೀನಿ. ಈ ಸಾರಿನೂ ಅವಳಿಗೆ ಹೆಣ್ಣೆ ಆದ್ರೆ ಆಸ್ಪತ್ರೆಯಿಂದ ಅವ್ರ ಅಮ್ಮನ ಮನೆಗೆ ಹಾಗೆ ಕಳಿಸ್ಬಿಡು, ನಿನಗ್ ಬೇರೆ ಮದುವೆ ಮಾಡ್ತೀನಿ ಅದಕ್ಕೆ ಸಿದ್ಧವಾಗಿ. ಅಮ್ಮ ಹೌದು, ನಂದೊಂದೇ ಮಾತು, ನಾ ಬದುಕಿರ್ಬೇಕು ಅಂತಂದ್ರೆ ನೀ ಹಾಗೆ ಮಾಡ್ಬೇಕು. ಏನಮ್ಮ, ನಿನ್ನ ಕೈ ಮುಗಿದ್ ಬೇಡ್ಕೋತೀನಿ. ಈ ಸರಿ ನೀವು ನನಗೆ ಹೆಣ್ಮಗುನೆ ಹುಟ್ಟಿದ್ರೆ ನನಗೂ ಅದಕ್ಕೂ ವಿಷ ಕೊಟ್ಬಿಡಿ. ಧೈರ್ಯ ಬರ್ಬೇಡಿ ಅಮ್ಮ, ಧೈರ್ಯ ಇದನ್ನು. ಇನ್ನೊಂದು ಡೆಲಿವರಿ ಕೇಸ್ ಬಂದಿದೆ, ಪಾಪ ಯಾರೋ ಲಂಬಾಣಿ, ಡಾಕ್ಟರ್ಗಳಿಲ್ಲ, ನರ್ಸ್ಗಳೇ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ಆ ಕೇಸ್ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ನಿನ್ನಮ್ಮ ಮತ್ತೆ ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನನಗೆ ಹೆಣ್ಮಗುನೆ ಹುಟ್ಟಿ ನೀವು ಅದಕ್ಕೆ ವಿಷ ಕೊಡದೆ ಹೋದ್ರೆ ನಾನೇ ಅದಕ್ಕೆ ವಿಷ ಕೊಟ್ಟು ನಾನು. ಅಯ್ಯೋ ಹಾಗನ್ಬೇಡಿ, ಧೈರ್ಯವಾಗಿರಿ ಅಮ್ಮ. ಪಾಪ ನೀವು ಶುರುವಾಗಿರ್ಬೇಕು. ಬಂದೆ ಅಮ್ಮ. ಏನಮ್ಮ ನಿಮ್ ಹೆಸರೇನು ಅಂದ್ರೆ? ಮಲ್ಯ. ಇದೇ ಮೊದಲನೇದಾ? ನಿಮ್ಗೆಂತ ಮಗು ಆಗ್ಬೇಕು ಅಂತ? ನಾವ್ ಆಸೆ ಪಟ್ಟಂಗ ಆಯ್ತದೇನ್ರಿ, ಯಾವ್ದಾದ್ರು ನಮ್ಮ ಮಗಿ ತಾನೆ. ಗಂಡು ಮಗು. ನನ್ ಮಗು ನೋಡ್ಬೋದಾ? ಈಗ್ಲೇ ಅಲ್ಲ, ಆಮೇಲೆ ನೋಡಿ. ಹಾಗಾದ್ರೆ ನಮ್ ತಾಯಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡಿ. ಥ್ಯಾಂಕ್ ಯು ಸಿಸ್ಟರ್. ಸುಶಿ, ನಿನಗ್ ತಮ್ಮ ಹುಟ್ಟಿದಾನಂತೆ. ನಿನಗ್ ತಮ್ಮ ಹುಟ್ಟಿದಾನಂತೆ. ನೀನು ಅಲ್ಲಂಬಾಡಿ ಗಂಡ ತಾನೆ? ಹೌದವ. ಹೆಣ್ಣು ಮಗು. ಅಮ್ಮ ಗಂಡು ಮಗು. ಲೀಲಮ್ಮ, ಲೀಲಮ್ಮ, ಏನಮ್ಮ
ಕಡೆ ತಿರುಗಿ, ದಯವಿಟ್ಟು ತಿರುಗಿ. ಲೀಲಮ್ಮ, ನಿಮ್ ಮುಖ ನೋಡಿದ್ರೆ ನಿಜ ಹೇಳಿ, ಇದು ನನ್ನ ಗುಣ. ನಿಜ ಹೇಳಿ, ದೇವ್ರ ಮೇಲೆ ಆಡಿ ಹೇಳಿ ಲೀಲಮ್ಮ. ಅಲ್ಲಮ್ಮ, ಅಂದ್ರೆ ನನ್ನ ಮಗು ಅದು ಹೆಣ್ಣು ಮಗು, ಆದರೆ ಆ ಲಂಬಾಣಿ ಹತ್ರ ಇದೆ. ಲೀಲಮ್ಮ, ಮಕ್ಕಳನ್ನ ಬದಲಾಯಿಸ್ಬಿಟ್ಟೆ. ಲೀಲಮ್ಮ, ಎಂತ ಕೆಲಸ ಮಾಡ್ಬಿಟ್ರಿ ಲೀಲಮ್ಮ, ಎಂತ ಕೆಲಸ ಮಾಡ್ಬಿಟ್ರಿ ಲೀಲಮ್ಮ. ನಿಮ್ಮ ವೃತ್ತಿನೇ ಮಾಡಬಾರದನ್ನ ಮಾಡ್ಬಿಟ್ಟು ನೀವು ಖಂಡಿತವಾಗಿ ಹೇಳಿದ್ರಿ. ನಿಮ್ಮ ಹೆಣ್ಣು ಮಗು ಆದ್ರೆ ಅದಕ್ಕೂ ನನಗೂ ವಿಷಯ ಕೊಟ್ಬಿಡಿ, ಇಲ್ಲದಿದ್ರೆ ನಾನೇ ಆ ಕೆಲಸ ಮಾಡ್ಕೋತೀನಿ ಅಂತ. ಅದಕ್ಕಿಂತ ಇದು ಪುಣ್ಯದ ಕೆಲಸ ಇದಲ್ಲಮ್ಮ. ಲೀಲಮ್ಮ, ಈ ಮಗುನು ಇರ್ಲಿ, ನನ್ ಮಗು ನನ್ ಕೊಟ್ಬಿಡಿ, ಅವಳು ಜೋಳಿ ಹುಟ್ಟು ಅಂತ ಹೇಳ್ಬೇಡಿ. ಅದೇ ಸಾಧ್ಯ ಅಮ್ಮ, ಆಗ್ಲೇ ಬಿಸಿಲು ಬರ್ಬೋದಿದೆ. ನಿಮ್ಮ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನಿಮ್ಮ ಭವಿಷ್ಯನೇ ಹಾಳಾಗುತ್ತಮ್ಮ. ಲೀಲಮ್ಮ, ನನ್ ಮಗುನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಒಂದ್ಸರಿ ಒಂದ್ಸರಿ ತಂದು ತೋರಿಸ್ತೀರ ಪ್ಲೀಸ್ ಲೀಲಮ್ಮ, ಪ್ಲೀಸ್. ನಿಮ್ಗೆ ಪುಣ್ಯ ಬರುತ್ತೆ ಲೀಲಮ್ಮ. ಮಲ್ಯ, ನಿಮ್ಮ ಮಗುನ್ ಸ್ವಲ್ಪ ಕೊಡಮ್ಮ. ಆ ವಾರ್ಡ್ನಲ್ಲಿ ಒಬ್ರಿದ್ದಾರೆ, ಆಕೆಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ, ನೋಡ್ಬೇಕು ಅಂತಿದ್ದಾಳೆ. ತೋರ್ಸ್ ತಂದ್ಬಿಡ್ತೀನಿ. ಸರಿ, ತಗೊಳ್ಳಿ. ಅಯ್ಯೋ ನನ್ ಕಂದ, ಬೇಕಡಿಮ್ಮ ಯಾರಾದ್ರೂ ಬಂದ್ಬಿಟ್ಟಿಲ್ಲ. ನನ್ ಮಗು ನಾನ್ ಕೊಡಲ್ಲ, ನನ್ ಮಗು ನನ್ನ ಹತ್ರನೇ. ಅಮ್ಮ, ಬೇಕಾದ್ರೆ ಆ ಮಗುನ್ ತಗೊಂಡೋಗಿ. ಹಾಟ ಮಾಡ್ಬೇಡಿಮ್ಮ, ಯಾರಾದ್ರೂ ನೋಡಿದ್ರೆ ನನ್ನಿಬ್ರು ಮಾನ ಹೋಗುತ್ತೆ, ನನ್ನ ಜೈಲಿ ಹಾಕ್ತಾರೆ. ಕೊಡಿಮ್ಮ. ಮತ್ತೆ ಬಂದ್ರು ಇದೇಮ್ಮ, ಬಾಮ್ಮ. ನನಗ್ ಗೊತ್ತಿತ್ತು ಈ ಸಲ ಗಂಡು ಮಗುನೇ ಆಗುತ್ತೆ ಅಂತ. ದೇವರ ದಯ ಆಯ್ತು ಕಣೋ. ಭವಮೂರ್ತಿ, ನಿಮ್ಮ ಅಪ್ಪನ ಹೆಸರ ಇಟ್ಬಿಡೋಣ ಕಣೋ ಮಗುಗೆ. ಒಟ್ನಲ್ಲಿ ನಿನ್ನ ಆಸೆ ನೆರವೇರ್ತು. ಮಂಗ್ಲ, ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ ಮಗು. ಏ ಸುಶಿ, ನಿನ್ ತಮ್ಮನ್ ನೋಡಮ್ಮ ಎಷ್ಟು ಮುದ್ದಾಗಿದ್ದಾನೆ. ಅಮ್ಮ, ನನಗ್ ಗೊತ್ತಿತ್ತು ನನ್ನ ವ್ರತ ಪೂಜೆ ಯಾವುದು ವ್ಯರ್ಥ ಆಗೋದಿಲ್ಲ ಅಂತ. ಮಂಗ, ಎಲ್ಲ ಅವ್ರ ತಾತನ ಹಾಗೆ ಕಣೆಮ್ಮ. ನೋಡೋದ್ರೆ ಸಾಕು, ಅಮ್ಮನ್ ಗೊತ್ತಾಗೋಗುತ್ತೆ ಮಗು ಯಾರ ತರ ಏನು ಅಂತ. ಈ ಮೂಗು ಮೂರ್ತಿ ನಿನ್ ಹಾಗೆ ಇದೆ ಕಣೋ, ಕಣ್ಣು ಮಂಗ ಎಲ್ಲ ನೀನ್ ಹಾಗೆ ಇದೆ, ಕೊಂಚನ ವ್ಯತ್ಯಾಸ ಇಲ್ಲ. ಹಾ, ಆ ಹಣೆ ಎಲ್ಲ ಅವ್ರ ತಾತನ ತರಾನೇ. ಈ ತುಟಿ ಎಷ್ಟು ಚೆನ್ನ. ಅಮ್ಮ ಹೇಳ್ತಿರೋದೆಲ್ಲ ನಿಜನ? ಏ ಮಂಗ, ಏನಮ್ಮ ನಾವ್ ಇಷ್ಟು ಮಾತಾಡ್ತಾ ಇದ್ರು ನೀ ಮಾತೇ ಆಡ್ತಾ ಇಲ್ವಲ್ಲ. ಮೂರ್ತಿ, ನಿನ್ ಹೆಂಡತಿಗೆ ಗಂಡು ಮಗು ಹುಟ್ಟಿದೆ ಅಂತ ಜಂಬ ಬಂದ್ಬಿಟ್ಟಿದೆ ಅಲ್ವೇನೆ? ಅಮ್ಮ ಜಾಸ್ತಿ ಮಾತಾಡಿಸ್ಬೇಡಿ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಹೌದೌದು ನಿಜ ನಿಜ. ಹಾ ಹೌದು, ನಾ ಬರ್ತೀನಿ. ಬಾ ಮರಿ. ಮಂಗ ಚೆನ್ನಾಗಿ ಹೊತ್ಕೊಮ್ಮ. ಹಾ, ನಂಜಿಗಿನ್ ಜಾತಿತು ಸರಿಯಾಗಿ ನೋಡ್ಕೊ, ನಿನ್ನ ಆರೋಗ್ಯವಾಗಿ ನೋಡ್ಕೊ. ಹಾ ಹಾ, ಮೂರ್ತಿ ಬಾ. ಹಳೇದನ್ನೆಲ್ಲ ಮರ್ತ್ಬಿಡು, ಒಟ್ನಲ್ಲಿ ಅಮ್ಮನಿಂದ ನಾವಿಬ್ರು ಪಾರು ಅಲ್ವಾ? ಟೇಕ್ ಕೇರ್. ಒಂದ್ಸಲ ತಗೊಂಡ್ ಬನ್ನಿ, ಒಂದ್ಸಲ ಮಗುನ್ ತಗೊಂಡ್ ಬನ್ನಿ. ಅಮ್ಮ, ಇನ್ನಿದೆ ಮಗು, ಈ ಮಗುನ ನೀವು ಚೆನ್ನಾಗ್ ನೋಡ್ಕೊಂಡ್ರೆ ದೇವರು ನಿಮ್ ಮಗುನ ಅಲ್ ಚೆನ್ನಾಗಿಟ್ಟಿರ್ತಾನೆ, ಇಲ್ದಿದ್ರೆ. ಅದನ್ನ ಹೇಳ್ಬೇಡಿ, ಅದನ್ನ ಹೇಳ್ಬೇಡಿ. ಏ ಸಂತೋಷ ಸುದ್ದಿ ಕಣೆ. ಏನಂತೆ? ಮಂಗಳಂಗೆ ಗಮ್ಮತ್ ಬಿಟ್ಟಿದ್ಯಂತೆ. ಸದ್ಯ ನಿಮ್ಮ ಮಂಗಳೇ ಬಾಳು. ಲೀಲಮ್ಮ, ಲೀಲಮ್ಮ. ಏನಮ್ಮ?
ನಮ್ಮನೆ ಹೆಸರೇನಂದ್ರಿ? ಮನ್ಯು ಅಂತೆ. ಅವರೆಲ್ಲಿರೋದು? ಲಂಬಾಣಿಗಳಿಗೆ ಒಂದ್ ಜಾಗ ನಮ್ಮ, ಇವತ್ತಿಲ್ಲಿ ನಾಳೆ ಎಲ್ಲೋ. ನನ್ ಮಗು ನನ್ ನೋಡ್ಬೇಕು ಅನಿಸ್ತದೆ, ಇನ್ನೊಂದ್ಸಲ ತಗೊಂಡ್ಬರ್ತೀರಾ? ಅವ್ರ ಆಸ್ಪತ್ರೆಯಿಂದ ಹೊರಟೋದ್ರಲ್ಲಮ್ಮ. ಯಾವಾಗ? ತುಂಬಾ ಹೊತ್ತಾಯ್ತು. ಚಿನ್ನಾದ್ರು ಗೊತ್ತಿಲ್ಲಮ್ಮ.